ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಹೋಗ್ತೀನಿ ಅಂತ. ಎಲ್ಲರೂ ತಮ್ಮನೇಲಿ ನೋಡೇ ಇರ್ತೀರ. ಸೊ ನಾನು ಬಿಎಸ್ಸಿ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ, ಅದರಲ್ಲಿರೋ ಜಾಬ್ ಆಪರ್ಚುನಿಟೀಸ್ ಮತ್ತು ಬಿಎಸ್ಸಿ ಅಗ್ರಿಕಲ್ಚರ್ ಮಾಡಬೇಕಾ ಬೇಡವಾ ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವು ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನೀವೇ ಹೇಳ್ತೀರಾ ಬಿಎಸ್ಸಿ ಅಗ್ರಿಕಲ್ಚರ್ ಮಾಡಬೇಕಾ ಮಾಡಬಾರ್ದಾ ಅಂತ. ಅದಕ್ಕೂ ಮೊದಲು ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ GKVK ಇದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರು. ಇದು ಯಲಹಂಕ ಹತ್ರ ನಿಯರ್ ಇದೆ. ಸೊ ಈಗ ನಾನು ಸದ್ಯಕ್ಕೆ MSc ಹಾಸ್ಟೆಲ್ ಮೇಲೆ ನಿಂತಿದ್ದೀನಿ. ಹಾಸ್ಟೆಲ್ ಅಂತೂ ಸಖತ್ತಾಗಿದೆ. ಇದು ಫ್ರಂಟ್ ವ್ಯೂ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಮೇಲಿನ ವ್ಯೂ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ. ಸೊ ಆಮೇಲೆ ಇಲ್ಲೇ ಬಂದರೆ ಇದು ಮೆಸ್ಸು. ಸೊ ನೋಡಿ, ವ್ಯೂಸ್ ಸಖತ್ತಾಗಿದೆ. ಸುತ್ತಮುತ್ತ ಮರ ಗಿಡಗಳು. ಇಲ್ಲಿ ನಮ್ಮ ಕಾಲೇಜ್, ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ನಾಯಕ್ ಭವನ್ ಅಂತ. ಸೊ ಅದರ ಹಿಂದೆಗಡೆ ಕಾಲೇಜಸ್ ಇದೆ. ಇಲ್ಲಿ ಸುತ್ತಮುತ್ತ ಮರ ಗಿಡಗಳೇ ಜಾಸ್ತಿ, ಅದು ಖುಷಿ ಪಡುವಂಥ ವಿಚಾರ. ಸೊ ಈ ಇಲ್ಲೊಂದು ಬಿಲ್ಡಿಂಗ್. ಸೊ ಈಗ ವಿಷಯಕ್ಕೆ ಬರೋಣ. ಈ BSc ಅಗ್ರಿಕಲ್ಚರ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು, ನಾನು ಹೇಳ್ತೀನಿ. ಸದ್ಯಕ್ಕೆ ನಾವು ಇಲ್ಲಿಂದ ಹೊರಗಡೆ ಹೋಗೋಣ. ಹಾಸ್ಟೆಲ್ ಅಂತೂ ಚೆನ್ನಾಗಿದೆ, ಫೆಸಿಲಿಟಿ ಅಂತೂ ಬೊಂಬಾಟಾಗಿದೆ. ನಾನು ಹಾಸ್ಟೆಲ್ ತೋರ್ಸೋಕ್ಕೆ ಒಂದು ವಿಡಿಯೋ ಮಾಡಬೇಕು, ಬಟ್ ಇವಾಗ ಬೇಡ. ಈಗ ಜಸ್ಟು ನಾನು ನಿಮಗೆ ಏನು ಹೇಳಬೇಕು ಅದನ್ನು ಹೇಳಿದ್ರೆ ಸಾಕು, ಬನ್ನಿ ಹೊರಗಡೆ. ಫ್ರೆಂಡ್ಸ್, ಈಗ ನಾನು ಹಾಸ್ಟೆಲ್ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಸೊ ನೀವು ನೋಡ್ಬೋದು, ನಾನು ಇಷ್ಟೊತ್ತವರೆಗೂ ಅಲ್ಲಿ ಹಾಸ್ಟೆಲ್ ಮೇಲಿದ್ದೆ, ವಿಡಿಯೋ ಮಾಡ್ತಿದ್ದೆ. ಇವಾಗ ನಾನು ಕೆಳಗೆ ನಡ್ಕೊಂಬಂದೆ. ಹಂಗೆ ಮಾತಾಡ್ತಾ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಕಾಲೇಜ್ ಕಡೆ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ BSc ಅಗ್ರಿಕಲ್ಚರ್ ಬಗ್ಗೆ. ನನ್ನ ಸೆಕೆಂಡ್ PUC ಆದಮೇಲೆ ನನಗೆ ಒಬ್ಬರು ಪರಿಚಯದವರೇ ಒಬ್ಬರು ಸಜೆಸ್ಟ್ ಮಾಡಿದ್ರು ಇಂಜಿನಿಯರಿಂಗ್ ಬೇಡ. ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ತಿತ್ತು ಒಳ್ಳೆ ಕಾಲೇಜಲ್ಲೇ. ಬಟ್ ಅವ್ರು ಹೇಳಿದ್ರು ಬೇಡ, ನಿನಗೆ ಇಂಜಿನಿಯರಿಂಗ್ ಬೇಡ. ಅವರು ಇಂಜಿನಿಯರಿಂಗೇ ಮಾಡಿದರು, ಬಟ್ ಆದ್ರೂ ನನಗೆ ಇಂಜಿನಿಯರಿಂಗ್ ಬೇಡ, ನೀನು BSc ಅಗ್ರಿಕಲ್ಚರ್ ಹೋಗು, ಸ್ಕೋಪ್ ಇದೆ, ನಿನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಬೇಗ ಸೆಟ್ಲ್ ಆಗ್ಬೋದು 4 ವರ್ಷ ಮುಗಿಸಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನಿರ್ಧಾರ ಮಾಡಿದೆ BSc ಅಗ್ರಿಕಲ್ಚರ್ ಸೇರ್ಕೊಳ್ಳೋಕ್ಕೆ. ಕೊನೆಗೂ ಸೇರಿಕೊಂಡೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಒಂದು ವ್ಯೂ ತಗೊಳ್ಳಿ ಕಾಲೇಜ್ದು. ಇದು ಸರಿ, ಈಗ ನನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು BSc ಅಗ್ರಿಕಲ್ಚರ್ ಓದಿದೆ 4 ವರ್ಷ. 4 ವರ್ಷ ಮುಗಿಸಿ ನನಗೆ BSc ಅಗ್ರಿಕಲ್ಚರ್ ಮಾಡಬೇಕು ಅಂತ ಏನಿರಲಿಲ್ಲ. ನನಗೆ ಒಟ್ಟಿನಲ್ಲಿ ಬೇಗ ಸೆಟ್ಲ್ ಆಗಬೇಕು, ಸ್ವಲ್ಪ ಪೇರೆಂಟ್ಸ್ನ ಟೇಕ್ ಕೇರ್ ಮಾಡಬೇಕು ಅಂತ ಇತ್ತು. ಸೊ ನಾನು ಫೈನಲಿ BSc ಅಗ್ರಿಕಲ್ಚರ್ ಸೇರಿಕೊಂಡೆ. ನಾನು ಓದಿದ್ದು ಧಾರವಾಡ ಯೂನಿವರ್ಸಿಟಿಲಿ. ಸೊ ಅಲ್ಲಿಂದ BSc ಅಗ್ರಿಕಲ್ಚರ್ ಮುಗಿಸ್ಕೊಂಡು, ಸೊ ಸದ್ಯಕ್ಕೆ ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ, ಸದ್ಯಕ್ಕೆ ನಾನು MSc ಮಾಡ್ತಾ ಇದ್ದೀನಿ. ಅದನ್ನು ಬಿಡಿ. ಈಗ BSc ಅಗ್ರಿಕಲ್ಚರ್ ಬಂದೆ, 4 ವರ್ಷ ಮುಗಿಸ್ದೆ, ಅದಾದಮೇಲೆ ಜಾಬ್ ಅಂತ ಹೋಗೋಕ್ಕೆ, ಯಾಕಂದರೆ ಜಾಬೇ ಇರಲಿಲ್ಲ ನಮಗೆ. ಅಂದರೆ ಹೋದ್ರೆ ಪ್ರೈವೇಟ್ ಕಂಪ್ನಿಗೆ ಹೋಗಬೇಕು, ಹೋದರೆ ಒಂದು 20,000, ನಿಮಗೆ ಟ್ಯಾಲೆಂಟ್ ಇದ್ದರೆ ಒಂದು 25,000 ಕೊಡ್ತಾರೆ. ಸೊ 20-25,000 ನಮ್ಮ ಕನಸುಗಳೇ ಬೇರೆ ಥರ ಇತ್ತು. ಬಟ್ 20,000-25,000 ನಾವು ಹೋಗೋಕ್ಕೆ ಇಷ್ಟ ಆಗಲ್ಲ. ಏನೇ ಆದರೂ ನಾವು ಗೌರ್ಮೆಂಟ್ ಟ್ರೈ ಮಾಡೋಣ, ಆ ಥರನೇ ಮೈಂಡ್ ಸೆಟ್ ಬರುತ್ತೆ. ಏನಂದರೆ ನಾವು ಯಾವಾಗೂ ಯಾವ್ದಾರು ಒಂದು ಮಾಡ್ಬೇಕಾದ್ರೆ ನಮ್ಗಿಂತ ಬೆಟರ್ ಇರೋದನ್ನ ಒಂದು ಕಂಪೇರ್ ಮಾಡ್ತೀವಿ. ನಮ್ಮ ಒಂದು ಅಗ್ರಿ ಫೀಲ್ಡ್ ಅಂತೂ ಈಗ ಸದ್ಯದ ಮಟ್ಟಿಗೆ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಸದ್ಯಕ್ಕೆ ಇಂಜಿನಿಯರಿಂಗ್ ಮಾಡಿರೋರಿಗೆ ಒಂದು ಸ್ವಲ್ಪ ಸ್ಕೋಪ್ ಇದೆ ಸದ್ಯದ ಮಟ್ಟಿಗೆ. ನನಗೆ ಗೊತ್ತಿಲ್ಲ ಈ ಮಾತು ನೀವು ಒಪ್ತಿರೋ ಇಲ್ವೋ, ಬಟ್ ಬೀಯಿಂಗ್ ಆನ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಇದಂತೂ ಸತ್ಯ. ಇಂಜಿನಿಯರಿಂಗ್ ಎಷ್ಟು ಸ್ಕೋಪ್ ಇದೆಯೋ ಗೊತ್ತಿಲ್ಲ, ಬಟ್ BSc ಅಗ್ರಿಗಿಂತ ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಇದೆ ಪೋಸ್ಟ್ ಆಫೀಸ್, ಇದು ಇದು ನೋಡ್ಕೊಳ್ಳಿ, ಅದ್ರ ಪಕ್ಕ ಬ್ಯಾಂಕ್ ಇದೆ. ಸೊ ನಾನು ಹೇಳ್ದಂಗೆ ಸದ್ಯಕ್ಕೆ ಇಂಜಿನಿಯರಿಂಗ್ ಫೀಲ್ಡು ಚೆನ್ನಾಗಿದೆ. ಸೊ
ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಈಗ ಫ್ರೆಶ್ ಆಗಿ ಸೆಕೆಂಡ್ ಪಿ ಯು ಸಿ ಮುಗಿಸಿರೋರಿಗೆ ಬೇರೆ ಯಾವ್ದಾರ ಫೀಲ್ಡ್ ಸಜೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡೋದಾದರೆ, ಸೊ ನಾನು ಬೇರೆ ಫೀಲ್ಡ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಆದರೆ ನಾನು ಸಜೆಸ್ಟ್ ಮಾಡ್ತೀನಿ, ಪ್ಲೀಸ್ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಬರೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ರಿಕ್ರೂಟ್ಮೆಂಟೇ ಆಗ್ತಿಲ್ಲ, ಕೆಲಸಗಳು ಖಾಲಿ ಇದ್ದರೂ ಕರೀತಿಲ್ಲ. ಈಗ ಯಾವುದೋ AAO ಅಂತ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆಫ್ಟರ್ 5 ಇಯರ್ಸು, ಬಟ್ ಅದು ಯಾವಾಗ ಕರೀತಾರೋ ಏನೋ ಒಂದು ಗೊತ್ತಿಲ್ಲ. ಅದರಲ್ಲೂ 300 ಪೋಸ್ಟ್ ಬಿಡ್ತೀನಂತ ಹೇಳಿದ್ದಾರೆ. ಆ 300 ಪೋಸ್ಟು ಸಾಕಾಗಲ್ಲ, ಎಷ್ಟು ಜನಕ್ಕೆ ಇರೋದು 1000 ಜನ ಇದ್ದಾರೆ, ಅದು ಇನ್ನೂ ಬಿಟ್ಟಿಲ್ಲ, ಬಿಟ್ಟಮೇಲೆ ಗ್ಯಾರಂಟಿ ಇರುತ್ತೆ. ಸೊ ಬಿಟ್ಟಿರೋ ಪೋಸ್ಟಲ್ಲಿ ಅದೆಷ್ಟು ನಿಯತ್ತಾಗಿ ರೆಕ್ರೂಟ್ ಮಾಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತು ಸ್ಟೇಟ್ ಗೌರ್ಮೆಂಟ್ ಎಷ್ಟು ಕರಪ್ಟ್ ಇದೆ ಅಂತ ನಿಮಗೆ ಗೊತ್ತು. ಸೊ ನಾನು ಸಜೆಸ್ಟ್ ಮಾಡೋದಿಷ್ಟೇ, ಸದ್ಯಕ್ಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಬರೋದು ಬೇಡ, ಆಯಿತಾ? ಮತ್ತು ಇನ್ನೊಂದೇನು ಹೇಳಬೇಕಂದ್ರೆ, ಈಗ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟಿದ್ದೀವಿ ನಾವು, ಫಸ್ಟ್ ಇಯರ್ ಅಲ್ಲಿದ್ದೀವಿ, ಸೆಕೆಂಡ್ ಇಯರ್ ಅಲ್ಲಿದ್ದೀವಿ. ಸೊ ನಾವೇನು ಮಾಡೋದು ಅಂತ ಏನಾರ ಇದ್ದರೆ, ಸುಮ್ಮನೆ ಬೆಟರ್ ನೀವು ಯಾವ್ದಾರು ಸಿವಿಲ್ಸ್ ಎಕ್ಸಾಮ್ಸ್ಗೆ ಇಲ್ಲಾದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಔಟ್ ಆಫ್ ದ ಫೀಲ್ಡ್ ನೀವು ಯಾವ್ದಾರು ಜಾಬ್ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಅಗ್ರಿಕಲ್ಚರ್ ಮೇಲೆ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮೇಲೆ ಹೋಗಬೇಕು, ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂದರೆ ನೀವು ಕರ್ನಾಟಕ ರಿಕ್ರೂಟ್ಮೆಂಟ್ ಆಗೋವರೆಗೂ ನೀವು ಕಾಯಬೇಕು. ಅದರ ಬದಲು ವರ್ಷ ರಿಕ್ರೂಟ್ಮೆಂಟ್ ಆಗೋದಂದರೆ ಅದು SO ಮಾತ್ರ, ಸ್ಪೆಷಲಿಸ್ಟ್ ಆಫೀಸರ್ಲು. ಸೊ ಅದು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ ಅದು. ಸೊ ಅದ್ರ ಮುಖಾಂತರ ನೀವು ನಿಮ್ಮ ಜಾಬ್ನ ನೀವು ಪಡ್ಕೋಬೋದು. ಅದಕ್ಕೂ ಕಾಂಪಿಟೇಷನ್ ಇರುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು. ಸೊ ಕಾಂಪಿಟೇಷನ್ ಇರುತ್ತೆ, ಚೆನ್ನಾಗಿ ಓದಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಸೊ ನಾನು ಇಷ್ಟೇ ಹೇಳ್ತಿರೋದು. ಬಟ್ ನೀವು ಇಲ್ಲ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡು ಬಂದರೆ ಬರ್ಬೋದು. ಪ್ರೈವೇಟಲ್ಲಂತೂ ಆಪ್ಷನ್ಸ್ ಇದೆ, ಬಟ್ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರುತ್ತೆ ಸ್ಟಾರ್ಟಿಂಗು. ಅಡ್ಜಸ್ಟ್ ಮಾಡ್ಕೋತೀನಿ ಅಂದರೆ ನೋ ಪ್ರಾಬ್ಲಮ್. ಸೊ ಇಷ್ಟು ಹೇಳಬೇಕಾಗಿತ್ತು ನಿಮಗೆ ಮೇನಾಗಿ. ಸೊ ಇನ್ನೇ ಹೇಳಬೇಕಂದ್ರೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ಅದಕ್ಕೂ ಆನ್ಸರ್ ಮಾಡ್ತೀನಿ ಆದಷ್ಟು ಎಲ್ಲರಿಗೂ. ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಡೌಟ್ ಇದ್ದರೆ ನಾನು ಹೇಳ್ದಂಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಅದ್ರ ತುಂಬ ಜಾಸ್ತಿ ಡೌಟ್ಸ್ ಇದ್ದರೆ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇಲ್ಲ ನಮಗೆ GKVK ಕ್ಯಾಂಪಸ್ ತೋರಿಸಿ, ಫೆಸಿಲಿಟೀಸ್ ತೋರಿಸಿ ಅಂದರೆ ಅದನ್ನು ತೋರಿಸ್ತೀನಿ ನಿಮಗೆ ಬೇಕಾದರೆ. ಸೊ ಸದ್ಯಕ್ಕೆ ನಾವು ಈ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಮುಂದೆ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಡಿಪಾರ್ಟ್ಮೆಂಟು, ಬಟ್ ಕೆಲಸ ಇಲ್ಲ ಅಷ್ಟೇ. ಸುಮ್ಮನೆ ಬಟ್ ನೋಡಿ ಏನು ಮಾಡ್ತೀರಾ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಾಯ್.